ಇವತ್ತು ದಿವಸ ಕಲಬುರಗಿಯ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಏನು ಎ ಪಿ ಎಂ ಸಿಯಿಂದ ಹರಾಜಾಗಿರ್ತಕ್ಕಂಥ ಮಳಿಗೆಗಳನ್ನು ರೈತ ಕೇಂದ್ರಗಳು ಅಂದರೆ ರೈತ ಪರವಾಗಿರ್ತಕ್ಕಂಥ ವ್ಯವಹಾರಗಳಿಗೆ ಅಡತಿಯಾಗಿರ್ಬೋದು ಅಂಥದಕ್ಕೇ ಬಳಸಬೇಕು. ಆದರೆ ಇವತ್ತಿನ ದಿವಸ ಕಡಿಮೆ ಒಂದು ಲೀಜಿನಲ್ಲಿ ಅಂಗಡಿಗಳನ್ನು ಗೋದಾಮುಗಳನ್ನು ಪಡೆದು ಎ ಪಿ ಎಂ ಸಿಯಲ್ಲಿ ಅಡತಿ ಏನು ರೈತಪರ ಚಟುವಟಿಕೆಗಳನ್ನು ರೈತಪರ ವ್ಯಾಪಾರವನ್ನು ಮಾಡೋದಕ್ಕಿಂತಲೂ ಹೆಚ್ಚಾಗಿ ಕಮರ್ಷಿಯಲ್ ಏನು ಪೈಪಿನ ವ್ಯವಹಾರ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಇದನ್ನು ಮಾಡ್ತಾಯಿದ್ರೆ ಇದರಿಂದ ಅಲ್ಲಿನ ಏನು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಮಳಿಗೆಗಳು ಸಿಗ್ತಾ ಇಲ್ಲ. ಮಳಿಗೆಗಳು ಸಿಕ್ಕರೂ ಕಾಂಪಿಟೇಷನಿಂದ ಇವರು ಒಂದು ಪೈಲೆ 100,000 ರೂಪಾಯಿಗೆ ಒಂದು ಗೋದಾಮು ಮಳಿಗೆ ತೊಗೋತಿದ್ರು ಅಂದರೆ ಇವತ್ತು ರಾಜಸ್ಥಾನದವ್ರು ಬಂದು ಅದು 3 ಲಕ್ಷಕ್ಕೆ ಕೇಳ್ತಾರೆ, ಇವ್ರು 4 ಲಕ್ಷ ಕೊಡು ತೊಗೋಬೇಕು. ಅಲ್ಲಿ ಕೃಷಿ ಇದರಿಂದ ಅನ್ಯಾಯ ಆಗ್ತಾ ಇರೋದು. ವ್ಯಾಪಾರಸ್ಥರು ಏನೋ ಜಿದ್ದಿಗೆ ಬಿದ್ದು 4 ಲಕ್ಷ ಕೊಟ್ಟು ತೊಗೊಂಡ್ರೂ ಕೂಡ ಅದರ ಒಂದು ಎಲ್ಲವನ್ನು ಈ ರೈತರ ಮೇಲೆ ರೈತರ ಕೈಯಿಂದ ಸುಲಿಬೇಕಾಗ್ತದೆ. ಹಾಗಾಗಿ ಅಲ್ಲಿ ಆ ಒಂದು ಮಳಿಗೆಗಳನ್ನು ಖಾಲಿ ಮಾಡಿಸ್ಬೇಕು ಅಂತೇಳಿಕಿಸಿಂದ ಇಲ್ಲಿಯವರೆಗೆ ಸುಮಾರು ತಮ್ಮ ಗಮನಕ್ಕಿರ್ಬೋದು ಹಲವಾರು ಜನರು ಇಂದಿನ ಏನು ಬೀಜ ಮತ್ತು ವ್ಯಾಪಾರಿಗಳ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ್ ಉದನೂರವರು ಮತ್ತು ಆಗಿನ ಕಾರ್ಯದರ್ಶಿಗಳು ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಲಂಗರವರು ಮತ್ತು ಎ ಪಿ ಎಂ ಚೇಂಬರ್ ಆಫ್ ಕಾಮರ್ಸ್ನ ಈಗಿನ ಅಧ್ಯಕ್ಷರು ಮತ್ತು ಆಗಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪಾಟೀಲ್ ಅವರು, ಅದರ ಜೊತೆಗೆ ಹಲವಾರು ಅಡತಿ ಮಾಲಕರು, ಎ ಪಿ ಎಂ ಸದಸ್ಯರಿಗಂಥ ವೀರಣ್ಣ ಬೇಲೂರಿ ಅವರು ಎಲ್ಲರೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ಒಂದು ಕಂಪ್ಲೇಂಟಿನ ಒಂದು ಇವರೆಲ್ಲರ ಹೋರಾಟದ ಫಲವಾಗಿ ಏನು ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಅಲ್ಲಿ ಏನು ಕಂಪ್ಲೇಂಟ್ ಯಾರ್ಯಾರ ಮೇಲೆ ಕೊಟ್ಟಿದ್ದಾರೆ ಆ ಎಲ್ಲ ವ್ಯಾಪಾರಸ್ಥರಿಗೆ ಸುಮಾರು 2 ಅರ್ಜಿಗಳನ್ನು ಕೊಟ್ಟರು ಕೂಡ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಹಂಗಾಗಿ ಅಂತಿಮ ನೋಟಿಸ್ ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ. ಅಂದರೆ ಈ ನೋಟಿಸ್ ಕೊಟ್ಟ ಮೇಲೆ ಅಲ್ಲಿ ಕಾರ್ಯಚಟುವಟಿಕೆ ಮಾಡೋದು ಅಪರಾಧ ಆಗ್ತದೆ ಬಹುಶಃ. ಅಂಥದ್ರು ಕೂಡ ಇಲ್ಲಿ ತನಕ ಖಾಲಿ ಮಾಡ್ತಾ ಇಲ್ಲ, ಸುಮಾರು 2 ತಿಂಗಳಾಗ್ತಾ ಬಂತು ಅಂತಿಮ ನೋಟಿಸ್.